नमस्कार वि एस क्रियेशन चैनल के स्वागत नानिंदु वेस्ट आद ग्यास्केट उपयोगिसिकोंडु सुंदरवाद आल हैंगिंग माडोदन्न हेळिकोड्ता इद्देने अदक्के बेकागिरोदु ग्यास्केटु ओंदु रट्टु हागू फिश वायरु मैच बॉक्स होम लाइट अंत दोड्ड कड्डिने सिगुत्ते अदु हागू कुंदनन्न उपयोगिसिकोंडु ಹಾಗೂ ನಾನು ಇಲ್ಲಿ ವೈಟ್ ಕುಂದನನ್ನು ಉಪಯೋಗಿಸ್ಕೊಂಡಿದ್ದೇನೆ ಯಾವ ಕಲರ್ ವೈರ್ ಇರುತ್ತೋ ಅದಕ್ಕೆ ಯಾವ ಸೂಟ್ ಆಗುತ್ತೋ ಅದನ್ನು ಅದನ್ನೇ ನೋಡಿಕೊಂಡು ಉಪಯೋಗಿಸ್ಬೇಕು ಮೊದಲಿಗೆ ಕಡ್ಡಿಯನ್ನು ಗ್ಯಾಸ್ಕೆಟಿನ ಹಿಂದೆ ಇಟ್ಟು ವೈರನ್ನು ಈ ಥರ ಮುಂದೆ ತಗೊಂಡು ಸ್ವಲ್ಪ ಪೀಸನ್ನು ಎಕ್ಸ್ಟ್ರಾ ಬಿಟ್ಕೊಳ್ಬೇಕು ಆಮೇಲೆ ಹೀಗೆ ಕಡ್ಡಿಯಿಂದ ಒಳಗಡೆಯಿಂದ ಸುತ್ತಿ ಈ ಥರ ಹೀಗೆ ತಗೊಳ್ಬೇಕು ನೆಕ್ಸ್ಟ್ ಇನ್ನೊಂದು ಕಡ್ಡಿಯನ್ನು ಇಡಬೇಕು ಇದು ಮಡಚದೇ ಇರೋ ಹಾಗೆ ನೋಡ್ಕೊಳ್ಬೇಕು ಕಡ್ಡಿಯನ್ನು ಗ್ಯಾಸ್ಕೆಟ್ನ ಹಿಂದ್ಗಡೆನೆ ಇಟ್ಕೊಳ್ಬೇಕು ಹಿಂದೆ ಇಟ್ಟು ಫಿಶ್ ವೈರನ್ನು ಇಲ್ಲಿ ಸುತ್ತಿಕೊಂಡು ನೆಕ್ಸ್ಟ್ ಒಳಗಡೆಯಿಂದ ಹೀಗೆ ಫುಲ್ ಗ್ಯಾಸ್ಕೆಟನ್ನು ಫುಲ್ ಮಾಡ್ಕೊಳ್ತಿದ್ದೀನಿ ನಾನು ಲಾಸ್ಟ್ ಬಂದಾಗ ಹೀಗೆ ಇಟ್ಕೊಂಡು ಇದನ್ನು ಈ ಸೈಡ್ ಸರಿಸ್ಕೊಳ್ಬೇಕು ಇದನ್ನು ಈ ರೀತಿ ಮಾಡಿ ಇಲ್ಲಿ ಒಂದು ರೌಂಡ್ ಮಾಡಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿ ಉಳಿದಿರೋದನ್ನ ಇಲ್ಲಿ ನೀಟಾಗಿ ಒಳಗಡೆ ಸೇರಿಸ್ಕೊಳ್ಬೇಕು ಈಗ ಇದನ್ನ ಈ ರಟ್ಟಿನ ಮೇಲೆ ಈ ತರ ಇಟ್ಟು ಇಲ್ಲಿ ಇದಕ್ಕೆ ಫೆವಿಕಾಲ್ ಹಾಕೊಳ್ಳಬೇಕು ಮಧ್ಯದಲ್ಲಿ ಒಂದು ಸಣ್ಣ ಹೂವನ್ನ ಮಾಡಿ ಮತ್ತೆ ಅಂಟಿಸಬೇಕು ಅದಕ್ಕೆ ಸುತ್ತಲೂ ಕುಂದನ್ ಸಹಿತ ಹಚ್ಚಬೇಕು ಅದಕ್ಕೆ ಹೂ ಬೇಕು ಅಂತ ಹೇಳಿದ್ನ ಆ ಹೂವನ್ನು ಹೇಗೆ ರೆಡಿ ಮಾಡೋದು ಅಂದರೆ ಫಿಶ್ ವೈರನ್ನು ಉಳಿದಿರೋ ಫಿಶ್ ವೈರನ್ನು ಈ ಥರ ಇಷ್ಟೇ ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನು ರಟ್ಟಿನ ಮೇಲೆ ಇಟ್ಟು ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಸೂಜಿ ದಾರದಿಂದ ಹೊಲಿಬೇಕು ಈ ಸರ್ಕಲನ್ನು ಫುಲ್ ಇದೇ ರೀತಿ ನಾನು ಮಾಡ್ಕೊಳ್ತೇನೆ ಈಗ ತಯಾರಿಸಿರುವ ಗ್ಯಾಸ್ಕೆಟನ್ನು ರಡ್ಡಿಗೆ ಅಂಟಿಸೋದು ಈ ಥರ ಫೆವಿಕಾಲ್ ಹಾಕ್ಕೊಂಡು ಅದಕ್ಕೆ ಸ್ಪ್ರೆಡ್ ಮಾಡಿ ಇದನ್ನು ಇದರ ಮೇಲೆ ಇಟ್ಟು ಪ್ರೆಸ್ ಮಾಡಬೇಕು ಈ ಥರ ಆಮೇಲೆ ಈ ಮಧ್ಯದಲ್ಲಿ ನಾವೇನು ತಯಾರಿಸಿರುವ ಹೂವನ್ನು ಹೀಗೆ ಅದನ್ನು ಹಚ್ಚೋದು ಅದಕ್ಕೆ ಈ ರೀತಿ ಫೆವಿಕಾಲನ್ನು ಹಚ್ಚಿಟ್ಟು ಆಮೇಲೆ ಒಂದು 10 ನಿಮಿಷ ಒಣಗಿಸ್ಲಿಕ್ಕೆ ಬಿಡಬೇಕು ಅದರ ನಂತರ ಈ ಹೂವನ್ನು ಹಚ್ಚಬೇಕು ಆಮೇಲೆ ಇಲ್ಲೆಲ್ಲ ಕುಂದನ್ಗಳನ್ನ ಹಚ್ತಾ ಹೋಗಬೇಕು
ಕುಂದನ್ನೆಲ್ಲ ಹಚ್ಚಿದಾಗ ಈ ವಾಲ್ ಹ್ಯಾಂಗಿಂಗು ಈ ರೀತಿ ಕಾಣಿಸುತ್ತೆ. ನಮ್ಮ ಈ ವಾಲ್ ಹ್ಯಾಂಗಿಂಗ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಸಹಿತ ಮಾಡಿ. ಥ್ಯಾಂಕ್ ಯು.